ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವ್ವ ಬರ್ತಾಳೆ, ಏನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ ಅಂದ್ಮೇಕೆ ನಾನು ಇಲ್ಲಿರೋದ್ರಾಗ ಏನ್ ತೊಂದರೆ? ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಶ್ರೀ. ಸರಿ ಸರಿ, ನಂಬತ್ತೀನಿ. ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಅವ್ವ, ಚಂದ್ರೋಣ ಹೆಂಗೇನಾದ್ರು ಫೋನ್ ಮಾಡ್ಲಾ? ಅವ್ವ ಅವ್ವ, ಏನವ್ವ ನೀನು ಈಗ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋದ್ರೆ ನಾನು ಏನ್ ಅನ್ಕೋಬೇಕು ಹೇಳು? ನನ್ ಮೇಲೆ ಅಂತದೇನ್ ಕೋಪ ನಿಂಗೆ? ಮಾತಾಡ್ತಿರುವಾಗ್ಲೇ ಮನೆ ಬಿಟ್ಟು ಹೋಗಿದ್ಯಲ್ಲ, ನಾನು ಏನವ್ವ ತಪ್ಪು ಮಾಡ್ದೆ? ಅವ್ವ ಯಾವಾಗ ಬಂದೆ? ವಿಲ ವಿಲ ಅಂತ ಒದ್ದಾಡ್ಬಿಟ್ಲು ನಿನ್ ಮಗ್ಳು. ಅಲ್ಲ, ಏನ್ ನಿಮ್ಮಿಬ್ರು ಪ್ರಾಬ್ಲಮು? ಏನು ಅಂತ ಕೇಳಿದ್ರೆ ಅಕ್ಕ ಅಂತೂ ಹೇಳ್ತಿಲ್ಲ, ನೀನಾದ್ರೂ ಹೇಳವ್ವ ಏನಾಯ್ತು? ಏನೂ ಇಲ್ಲ, ನೀನು ಓದ್ಕೋಗು. ಹ್ಮ್, ಸರಿಯಾಗಿದ್ದೀರಾ. ಏನೂ ಇಲ್ದೇನೆ ಅಕ್ಕ ಹೀಗೆ ಫೀಲಿಂಗ್ ಅಲ್ಲಿ ಓಡ್ ಬಂದಿನ ತಪ್ಕೊಂಡ್ಲ? ಅವಳ ನನ್ನ ಮಧ್ಯೆ ಏನೋ ಸಣ್ಣ ಪುಟ್ಟ ಮನಸ್ತಾಪ. ನಿಂಗೆ ಏನಾಗ್ಬೇಕಾದ್ರಿಂದ? ಹೌದು ಹೌದು, ನನ್ಗೆ ಯಾಕೆ ಈಗ ಕಿತ್ತಾಡ್ತೀರಾ? ಆಮೇಲೆ ಒಂದಾಗ್ತೀರಾ? ಹೇಗೋ ಸಮಾಧಾನ ಆದ್ರಲ್ಲ, ಅಷ್ಟೇ ಸಾಕು. ನಾನು ಕಾವ್ಯನ ಮನೆಗೆ ಹೋಗಿ ನೋಟ್ಸ್ ಇಸ್ಕೊಂಬರ್ಬೇಕು, ನಾನು ಹೋಗಿ ಬರ್ತೀನಿ. ಬಾಯ್ ಅಕ್ಕ. ಬಾಯ್ ಅವ್ವ. ಇವರಿಬ್ರು ನನ್ನಿಂದ ಏನೋ ಮುಚ್ಚಿಡ್ತಿದಾರಲ್ಲ, ಏನಿರ್ಬೋದು? ನಾನು ವಾಪಸ್ ಬಂದೆ ಅನ್ನೋ ಕಾರಣಕ್ಕೆ ನನ್ನ ಮಾತನಾಗ ಏನು ಬದಲಾವಣೆ ಇಲ್ಲ ಸ್ನೇಹ. ಒತ್ತಾರೆ ಹೇಳಿದ್ದನ್ನ ಈಗಲೂ ಹೇಳ್ತಾ ಇವ್ನಿ. ಆ ಹುಡುಗನ ನೀನು ಮರ್ತು ಬಿಡು. ಅವ್ವ ನಿನ್ ಕಾರಣ ಇಲ್ಲದೆ ಹೀಗೆಲ್ಲ ಮಾತಾಡಲ್ಲ. ಶ್ರೀ ಮೇಲೆ ಏನ್ ಬೇಸರ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಯಾಕೆ ಹೀಗೆ ಹೇಳ್ತಿದ್ಯಾ ಅಂತ ಕೇಳೋದೇ ತಪ್ಪ. ಮತ್ ಅದನ್ನ ಕೇಳ್ಬೇಡ ನೀನು. ಅವ್ವ ಯಾವುದೇ ವಿಚಾರದಲ್ಲೂ ನೀನ್ ಇಷ್ಟೊಂದು ಹಠ ಮಾಡಿರೋದ್ ನಾನು ನೋಡೇ ಇಲ್ಲ. ಚಿಕ್ಕ ವಯಸ್ಸಿಂದನು ನಾನು ಇಷ್ಟಪಟ್ಟಿರೋದೆಲ್ಲ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ಯಾ? ನಾನು ಮಾಡಿದ್ದೆಲ್ಲ ಸರಿ ಅನ್ನೋ ನಂಬಿಕೆ ನನಗ್ ಬರೋ ಕಾರಣನೇ ನೀ ನನ್ ಮೇಲೆ ಇಟ್ಟಂತ ನಂಬಿಕೆ ಅವ್ವ. ಅದೇ ಈಗ ತೆಪ್ಪಾಯ್ತನೋ ಅಂತ ನಂಗೆ ಅನಿಸ್ತಾ ಇದೆ. ನಿನ್ನನ್ನು ಸಹ ನನಗೆ ಬೆಳೆಸಿದಿದ್ರೆ ನನ್ನ ಮಾತಿಗೆ ನೀನ್ ಬೆಲೆ ಕೊಡ್ತಿದ್ದೆ. ಈಗ ಪ್ರಶ್ನೆ ಮಾಡಂಗ ಆಗಿದ್ಯಾ? ಪ್ರಶ್ನೆ ಮಾಡೋದ್ ತಪ್ಪ ಅವ್ವ, ಯಾಕೆ ಅಂತ ಕೇಳ್ತಿದ್ದೀನಿ. ನೀನ್ ಸಹನ ಅಕ್ಕನ ಪ್ರೀತಿನ ಒಪ್ಕೊಂಡೆ, ನನ್ ಪ್ರೀತಿಲಿ ಏನವ ತಪ್ಪಿದೆ? ಶ್ರೀ ತುಂಬಾನೇ ಒಳ್ಳೆಯವರು ಕಣವ್ವ, ನಿಂಗೆ ಯಾಕೆ ಅದ ಅರ್ಥ ಆಗ್ತಿಲ್ಲ. ನಾನೀಗ ನಿನ್ ಮುಂದೆ ನಿಂತ್ ಮಾತಾಡ್ತಿದ್ದೀನಂದ್ರೆ ಅದಕ್ಕೆ ಶ್ರೀನೇ ಕಾರಣ. ಹೌದವ್ವ, ನಾನು ಹುಬ್ಳಿಗೆ ಹೋಗ್ಬೇಕಾದ್ರೆ ಏನಾಯ್ತು ಗೊತ್ತಾ? ಯಾರ್ಲ ನೀವು? ಬಂಗಾರಮ್ಮ ಕಳಿಸಿದ್ದು. ಆ ಬಂಗಾರಮ್ಮನ ಕಡೆಯವರಿಂದ ಶ್ರೀನೇ ನನ್ನ ಕಾಪಾಡಿದ್ದು.
ನಂಗೋಸ್ಕರ ಪ್ರಾಣನೇ ಕೊಡಕ್ ತಯಾರಿರೋ ಹುಡುಗನ ಇನ್ಯಾವತ್ತು ಮಾತಾಡಿಸ್ಬೇಡ, ಮರ್ತು ಬಿಡು ಅಂತ ಹೇಳ್ತಿದ್ಯಲ್ಲವ್ವ. ಸ್ನೇಹ, ಯಾವತ್ತಾದ್ರೂ ನಿಮ್ಮವ್ವ ನಿನ್ನ ಕೆಟ್ಟದ್ ಬಯಸ್ತಾಳೆ ಅಂತ ನಿಂಗೆ ಅನ್ನಿಸ್ತೈತಾ? ಹೇಳವ್ವ, ಕೆಟ್ಟದ್ ಬಯಸ್ತೀನೇನೆ? ಇಲ್ಲ, ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇವ್ನಿ. ದೊಡ್ಡವ್ರ ಸಹವಾಸ ನಮಗ್ ಬೇಡ. ಅಂದ್ರೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಬಂಗಾರಮ್ಮನವ್ರಿಗೆ ನಿನ್ ಮೇಲೆ ದ್ವೇಷ ಶುರುವಾಗ್ಬಿಟ್ಟೈತೆ. ಅವ್ರು ಒಳ್ಳೆಯವರೋ ಕೆಟ್ಟವರೋ ಅದ್ ನಮಗ್ ಬೇಡ. ನಾವು ಅವರಿಂದ ದೂರ ಇರೋದೇ ಒಳ್ಳೇದು. ಅದಕ್ಕೂ ಇದಕ್ಕೂ ಏನವ ಸಂಬಂಧ? ಅಂದ್ರೆ ಅಪ್ಪಿತಪ್ಪಿ ಆ ಹುಡುಗನ್ಗೇನೋ ಆಗಿದ್ದಿದ್ರೆ ನಿನ್ ಜೊತೇಲಿ ಇದ್ದಿದ್ದಕ್ಕೆ ಅವನಿಗಿದೆಲ್ಲ ತಾಪತ್ರಯ. ನೋಡವ್ವ, ನೀನು ಆ ಹುಡುಗನ ಬಿಟ್ಬಿಡು. ಸಾಧ್ಯ ಆದ್ರೆ ಬಂಗಾರಮ್ಮ ನೋಡ್ತವ ಒಂದ್ಕಿತ ಕ್ಷಮೆ ಕೇಳ್ಬಿಡು. ಅಮ್ಮ, ಬಂಗಾರಮ್ಮಂಗ್ ಹೆದರ್ಕೊಂಡು ನನ್ನ ಶ್ರೀಯಿಂದ ದೂರ ಇರುವಂತಿದ್ಯಾ? ಅದಂತೂ ಸಾಧ್ಯನೇ ಇಲ್ಲವ. ಟೈಮ್ ಆಯ್ತು, ಇಬ್ರು ಒಳ್ಳಿಂದ ಒಳ್ರಲ್ಲ. ಗೂಳಿ, ನಾನು ಲೈಟ್ ಆಗಿ ಕುಡ್ದಿವ್ನಿ. ನೀನು ಒಂದ್ಸಿ ಮಾತಾಡ. ಅಣ್ಣ, ನೀನೇ ಮಾತಾಡ. ಅಣ್ಣ, ಅತ್ತಿಗೆ ಬಲವಂತವಾಗಿ ಹೋಗಕ್ ಹೇಳಿದ್ರು ಅನ್ನೋದಕ್ಕೆ ಇಷ್ಟೊಂದು ಬೇಸರ ಮಾಡ್ಕೊಂಡು ಕೂತ್ರೆ ಹೇಗೆ? ಅತ್ತಿಗೆ ಯಾವ ಟೆನ್ಷನ್ ಅಲ್ಲಿದ್ರೋ ಏನೋ ಅದಕ್ಕೆ ಹಂಗ್ ನಡ್ಕೊಂಡಿರ್ಬೋದು. ನನಗ್ ಗೊತ್ತಿಲ್ವಾ? ನನ್ನ ಹುಡುಗಿ ಬೇಕು, ನನಗ್ ಗೊತ್ತಿಲ್ವಾ? ನನ್ನ ಬಿರ್ನೆ ಹೋಗು ಅಂದಿದ್ಕಲ್ಲ ನನಗ್ ಬೇಸರ. ಅವಳ ಕಣ್ಣಾಗ ಏನೋ ಒಂದ್ ದಿಗ್ಲು, ಮನ್ಸಾಗ ಏನೋ ಮುಚ್ಚಿಟ್ಟಿರೋ ಮಾತು, ಉಸಿರಾಡ್ದಾಗ ಏನೋ ಸಂಕಟ. ನನ್ನ ಹುಡುಗಿನ ಹಂಗ್ ನೋಡಿದಿಲ್ಲಕ್ಕಲ್ಲ, ಅವಳು ಗಾಯಚಿರೋ ಸಂಕಟನ ಹೇಳ್ಕೊಳ್ಳೋ ಯೋಗ್ಯತೆ ಕೂಡ ನಾನು ಬೆಳೆಸ್ಕೊಂಡಿಲ್ಲ ಅನ್ನೋದೇ ನಂಗೆ ಸಂಕಟ ಆಗ್ತಿರೋದು. ಅಣ್ಣ, ಹಂಗೆ ಯಾಕೆ ಅನ್ಕತ್ತೀಯ? ಅತ್ತಿಗೆ ಮನಸ್ಸಿನಾಗೆ ಅವ್ರ ಮನೆಯಾಗೆ ನಿನ್ನ ಇಸಿಯ ಮಾತಾಡೋದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿರ್ಬೋದು. ಅದನ್ನ ನಿಂಗೆ ಪುನಃ ಇವಳಿ ನಿಂಗೆ ಮತ್ತೆ ಟೆನ್ಷನ್ ಕೊಡೋದು ಯಾಕೆ ಅಂತ ಮುಚ್ಚಿಟ್ಕೊಂಡಿರ್ಬೋದು. ಹಾಂ, ಇರ್ಬೋದಣ, ಇದು ಇರ್ಬೋದು. ಹಾಂ ಅಣ್ಣ, ಏಟೆ ಸ್ಟ್ರಾಂಗ್ ಇದ್ರು ಹೆಣ್ಣು ಹುಡುಗಿ ಅವಂತವ ಪಿರುತಿ ಹೇಳ್ಕೊಳಕ್ಕೆ ದಿಗಿಲು ಚಡಪಡಿಕೆ ಎಲ್ಲ ಇರ್ತೈತೆ ಕಣಣ್ಣ. ಈ ಸಿದಾಗೆ ನನ್ನ ಹುಡುಗಿ ತಲೆ ಕೆಡ್ಸ್ಕೊಂಡವಳೆ ಅಂದ್ರೆ ಅದನ್ನ ಸರಿಪಡಿಸೋದ್ರಾಗೆ ನನ್ನ ಜವಾಬ್ದಾರಿ ಐತೆ ಅಲ್ವೇನ್ರಲ್ಲ? ಹೌದು ಹೌದು, ಹೋಗೋಣ. ಹಂಗಾರೆ ನಾನುವೆ ನನ್ನ ಪಿರುತಿ ಈಶನ ಅವಂತ ಹೇಳ್ತೀನಿ. ಒಪ್ಕೊಂಡ್ರೆ ಅರ್ಧ ಸಮಸ್ಯೆ ಬಗೆಹರ್ದಂಗೆ ಆಮೇಲೆ ಸ್ನೇಹಂತವ ಮತ್ತೆ ಪುಟ್ಟಕ್ಕಂತವ ಮಾತಾಡ್ತೀನಿ. ಆ ಬಂಗಾರಮ್ಮನಿಂದ ನಮ್ಗೇನೋ ತೊಂದ್ರೆ ಆಗತ್ತೆ ಅನ್ನೋ ಭಯದಲ್ಲಿ ನೀಗೆಲ್ಲ ಹೇಳ್ದ್ಯಾವ? ಅಯ್ಯೋ, ನನ್ಗಂತೂ ನಿನ್ ಮಾತ್ ಕೇಳಿ ಗೊಂದಲನೇ ಆಗೋಗಿತ್ತು. ಈಗ ಅರ್ಥ ಆಯ್ತು, ನೀನ್ ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಾನ್ ನೋಡ್ಕೋತೀನಿ ಅವಳನ್ನ. ಸ್ನೇಹ, ಬಂಗಾರಮ್ಮನವ್ರ ಮೇಲೆ ಬೈಕ್ ನಾನು ಹೇಳ್ತಾ ಇಲ್ಲ. ಹುಬ್ಳಿಗೆ ಹೋಗುವಾಗ ಯೋನ್ ಆಯ್ತು ಅನ್ನೋದನ್ನ ನೀನೀಗ ನನಗೆ ಹೇಳ್ತಿದ್ಯಾ?
ವಾತರಣ ಇದೆಲ್ಲ ಬೇಡ ಅಂತ ನಾನು ನಿನ್ಗೆ ಹೇಳಿದ್ನ ಇಲ್ಲೋ. ಆ ಹುಡುಗನ್ನ ಮರ್ತು ಬಿಡು ಅಂತ ಹೇಳಕ್ಕೆ ಕಾರಣ ಬಂಗಾರಮ್ಮ ಮಾತ್ರ ಅಲ್ಲ, ಮತ್ತೆ ಅದು ಅದು ಹೇಳವ್ವ ಏನ್ ಕಾರಣ ಅಂತ ಹೇಳು. ಆ ಹುಡುಗ ನಮಗ್ ಸರಿ ಬರಕಿಲ್ಲ. ಅದೇ ಯಾಕೆ ಸರಿ ಬರಕಿಲ್ಲ ಆಟೆಯ? ಅವನ್ ಎಂತ ಮಾಡ್ತಾನೋ ಏನು ನಿಂಗೇನ್ ಗೊತ್ತು? ನೀನ್ ಆಡ್ತಿರೋ ಮಾತ್ ಅಲ್ವೇ ಅಲ್ಲ, ನಿಜ ಹೇಳವ್ವ. ಬೇರೆನೇನೋ ಕಾರಣ ಇದೆ. ಕಾರಣ ಇದೆ, ನೀನು ಸಂದ ಕೋದಿ ದೊಡ್ಡ ಉದ್ಯೋಗ ಹೋಗ್ಬೇಕಾಗಿರೋಣ. ಆ ಹುಡುಗ ವ್ಯವಸಾಯ ಮಾಡ್ತೀನಿ ಅಂತ ಅಮ್ಮಿ, ಅವನಿಗೆ ಅಪ್ಪ ಯಾರು ಅವ್ವ ಯಾರು ಅನ್ನೋದೇ ಗೊತ್ತಿಲ್ಲ ಅಂತವನ್ಗೆ ನಿನ್ ಕೊಟ್ಟು ಹೆಂಗ್ ಮದ್ವೆ ಮಾಡ್ಲಿ ಹೇಳು. ಮದ್ವೆ ಆಗಕ್ಕೆ ಎರಡು ಮನಸ್ಸುಗಳು ಒಂದಾದ್ರೆ ಸಾಲದು, ಎರಡು ಮನತನಗಳು ಒಂದಾಗಬೇಕು. ನಿಮ್ಮಿಬ್ಬರ ವಿಷಯದಲ್ಲಿ ಅದು ಸಾಧ್ಯ ಇಲ್ಲ. ಇಲ್ಲ, ನಮ್ಮವ್ವ ಹಿಂಗ್ ಮಾತಾಡೋಳೆ ಅಲ್ಲ. ನಿಮ್ಮ ಅವನೇ ಹೇಳ್ತಾ ಇರೋದು ಆ ಹುಡುಗ ಬ್ಯಾಡ. ಹುಡುಗನ ಗುಣ, ವ್ಯಕ್ತಿತ್ವ, ಒಳ್ಳೆ ಮನಸ್ಸು ಎಲ್ಲದಕ್ಕಿಂತ ಮನೆತನೇ ಮುಖ್ಯ ಆಗೋಯ್ತವ್ವ ನಿಂಗೆ. ಅಲ್ಲ, ಊರಲ್ಲಿ ಯಾರಾದ್ರೂ ಒಬ್ರು ಶ್ರೀ ಬಗ್ಗೆ ಕೆಟ್ಟದಾಗಿ ತಪ್ಪಾಗಿ ಮಾತಾಡ್ತಾರ ಹೇಳು? ನಂಜಮ್ಮನು ನಮ್ ಪ್ರೀತಿಗೆ ಸಪೋರ್ಟ್ ಮಾಡಕ್ ರೆಡಿ ಇದಾರವ್ವ, ನೀನೇ ಹಿಂಗೆಲ್ಲ ಆಡ್ತಿರೋದು. ಅವತ್ತ ನಂಜಮ್ಮನ ಅಂತ ಮಾತಾಡಕ್ ಬಂದಿದ್ದು ಈ ಸಿಕ್ಕ ಗೊತ್ತಾಯ್ತು ಬಿಡ. ಈಗ ಮಾತೆಲ್ಲ ಬೇಡ, ನನಗೆ ಆಣೆ ಮಾಡು ಆ ಹುಡುಗ ನಮ್ಮ ಮರ್ತು ಬಿಡ್ತೀನಿ ಅಂತ. ಇಲ್ಲ ಅಂದ್ರೆ ಇವತ್ತು ಆದಂಗೆ ಹೊಂಟೋಯ್ತೀನಿ, ಮತ್ ಯಾವತ್ತು ಬರಕ್ಕಿಲ್ಲ. ಇವತ್ತು ರಾತ್ರಿವರೆಗೆ ಮಾತ್ರ ನೀನು ಟೇಮ್. ವತರೆ ಎದ್ದು ನೀನು ನನ್ನ ಮ್ಯಾಕ ಆಣೆ ಮಾಡಿದ್ರೇನೆ ನಿಮ್ಮವ್ವ ಉಳಿಯೋದು, ಇಲ್ಲ ಅಂದ್ರೆ ನನ್ನ ಶವ ಕೂಡ ನಿನಗೆ ಸಿಗಕ್ಕಿಲ್ಲ. ಯಾಕ್ಲ ಕಂಟಿ, ಒಂಥರ ಇದೆಯಾ? ಹಂಗೇನಿಲ್ಲವ, ಊಟ ಮಾಡಿ. ಅಮರೇ ಅಮರೇ, ಯೋಲ್ನ ಬೇರ ಯಾರ್ಲ ಏನು? ಲೇ ಬೇರ ಯಾರ್ಲ ಏನು? ಸಾಹೇಬ್ರೆ, ನಿಮ್ ಮೇಲೆ ದಾಳಿ ಮಾಡಿದವ್ರು ಇವ್ರ ಕಡೆ ಅವ್ರ ಐ ಬಾಯ್ ಬಿಡ್ಲ ಸಾಹೇಬ್ರೆ, ಕ್ಷಮಿಸ್ಬಿಡಿ ನಾನು. ನಾವ್ ಇಬ್ಬದ ಕಡೆ ಅವನು ನೀವು ರೈಲಲ್ಲಿ ಹೋಗೋ ವಿಷಯ ಗೊತ್ತಾಗಿ ನಿಮ್ಮ ಮೇಲೆ ದಾಳಿ ಮಾಡಕ್ಕೆ ಸ್ಕೆಚ್ ಹಾಕಿದ್ವಿ. ಏಯ್ ಆಯ್ಸ್ ಏನು ಹೇಳ,
ನಮ್ಮ ಕಡೆ ಯಾರಾದರೂ ಸಿಕ್ಕಾಕೊಂಡ್ರೆ ಕಳಿಸಿದ್ದು ಬಂಗಾರ ಅನ್ನೋದು ಅಂತ ಹೇಳಬೇಕು ಅಂತ ಮೊದಲೇ ಮಾತಾಗಿತ್ತು ಸಾಹೇಬ. ದಾಳಿ ಮಾಡಕ್ ಬಂದವನು ಅವನನ್ನ ಯಾರು ಕಳ್ಸಿರು ಅಂತ ಹೇಳ್ದಾಗ ಗೊತ್ತಾ? ಯಾರು? ಅವ್ವ. ಇದರಿಂದ ಯಾರು ಅವ್ರೆ ಅಂತ ಹೆಂಗನ ಮಾಡಿ ತಿಳ್ಕೊತೀನಿ. ಕಂಟಿಗೆ ನನ್ನ ಕನ್ಮಾನ ಸಿಗಾಗೈತೆ, ಇದನ್ನ ಇಲ್ಲೇ ಮುರಿಬೇಕು. ಎಷ್ಟು ಧೈರ್ಯ ಇದ್ರೆ ಅಮ್ಮರ ಹೆಸರು ಹೇಳ್ಕೊಂಡು ಸಾಹೇಬ್ರ ಮೇಲೆ ದಾಳಿ ಮಾಡ್ತೀರಾ? ಸಾಹೇಬ್ರೆ, ಇವನನ್ನ ಏನ್ ಮಾಡೋದು? ಬಿಟ್ಬಿಡು. ಯೋನ್ ಹೇಳ್ತಿದ್ಯಲ್ಲ ಕಂಟಿ, ನಿನ್ ಮ್ಯಾಗ ಕೈ ಮಾಡ್ದವನ್ನ ಅವಾಗ ಸುಮ್ಕೆ ಬಿಟ್ಬಿಡಕ್ಕಾಯ್ತದ? ಲೇ ಬೈರ, ಇವನ್ನ ನಿನ್ ಜತಿಯಾಗೆ ಮಡಿಕ. ಆ ಈರ್ ಭದ್ರ ನಾಟ ಮುಗ್ಸಕ್ಕೆ ಇವನ್ ನಮಗ್ ಬೇಕಾಯ್ತಾನೆ. ಆಯ್ತಮ್ಮವ್ರೆ, ಯಾಕ್ಲ ಕಂಟಿ ಈ ಇಸಿಯನ್ನ ಮನ್ಸ್ನಾಗ ಇಟ್ಕೊಂಡು ಕೊರತಿದ್ಯನ್ಲ? ಅಲ್ಲ, ಅದ್ ಯಾವನೋ ನನ್ನ ಹೆಸರು ಹೇಳ್ಕೊಂಡು ನಿನ್ ಮ್ಯಾಗ ದಾಳಿ ಮಾಡವನೆ. ಆ ಇಸೇನ್ ಅಂತವ ಏಳ್ಲೇ ಇಲ್ವಲ್ಲ ಮಗ. ಅವನನ್ನ ನನ್ ಕೈಯಾರ ಹಿಡ್ಕೊಂಬಂದ್ ನಿನ್ ಕಾಲಕ್ ಬೀಳ್ಸ್ಬೇಕಂತ ಕಾಯ್ಕೊಂಡಿದ್ದೆ. ಅವ ಬೈರಿಂಗ್ ಸಿ ಹಾಕೊಂಬಿಟ. ಅಂದ್ರೆ ಈಟ್ ದಿನ ನೀನ್ ಬ್ಯಾಸರ ಮಾಡ್ಕೊಂಡಿದ್ದಕ್ಕೆ ಇದೇನೆ ಯಾ ಕಾರಣ? ನನ್ ಮ್ಯಾಕು ಬ್ಯಾಸರ ಮಾಡ್ಕೊಂಡಿದ್ಯನ್ಲ? ಅದ್ ಯಾವ್ರೇ ಬಂದ್ ಹೇಳಿದ್ರುವೆ ನನ್ ಅವ್ವನ್ ಮ್ಯಾಕ್ ನನ್ ಬ್ಯಾಸರ ಮಾಡ್ಕೊತೀನ ಬಂಗಾರ? ಇಂಥವನ್ ಯಾವನೋ ಹಿಂಗ್ ಮಾಡಿರ್ತಾನಂತ ನಂಗೆ ಮೊದಲೇ ಗೊತ್ತಿತ್ತು. ನೀನ್ ಬೇಸರ ಮಾಡ್ಕೊಂತೀಯ ಅಂತ ನಿಂಗೆ ಹೇಳಿಲ್ಲವ. ಇನ್ನುವೆ ನಮ್ಮವ್ವನ ಇಲ್ಲ ಆ ಹುಡುಗನ ಅಂತ ಯೋಚನೆ ಮಾಡ್ತಿದ್ಯಾ? ನನ್ನ ಅವ್ವನ ಮುಂದೆ ಆ ದೇವ್ರೆ ಬಂದ್ ನಿಂತರು ನನ್ನ ಅವ್ವನ ನಾನು ಬಿಟ್ಕೊಡಲ್ಲ. ನೀನ ಅಥವಾ ಶ್ರೀನ ಅಂತ ನಾನು ಯೋಚನೆ ಮಾಡ್ತಿರ್ಲಿಲ್ಲ ಅವ್ವ. ಇದನ್ನ ಶ್ರೀ ಅವ್ರಿಗೆ ಹೇಗೆ ಹೇಳೋದು ಅಂತ ಗೊತ್ತಾಗದೆ ಒದ್ದಾಡ್ತಿದ್ದೆ. ಅಕ್ಕನ ಮದ್ವೆಗೂ ಮೊದ್ಲು ಈ ಹುಡುಗ ಬೇಡ ಬಿಟ್ಬಿಡು ಅಂತ ಅಂದಿದ್ರೆ ಇಷ್ಟೊಂದು ಕಷ್ಟ ಆಗ್ತಿರ್ಲಿಲ್ವೇನೋ. ಆದ್ರೆ ಈಗ ಈಗ ನನ್ ಶ್ರೀನ ತುಂಬಾ ಅಂದ್ರೆ ತುಂಬಾ ಹಚ್ಕೊಂಡ್ಬಿಟ್ಟಿದ್ದೀನವ. ನಿನ್ ಮಗಳವ, ನಿನ್ ಮಾತು ಕೇಳೇ ಕೇಳ್ತೀನಿ. ನನ್ನ ಅವ್ವನ ಮನ್ಸು ನೋವಿಸಿ ಪ್ರೀತಿ ಉಳಿಸ್ಕೊಂಡ್ರೆ ಏನ್ ಪ್ರಯೋಜನ ಹೇಳು? ನನ್ನ ಅದೃಷ್ಟ ಅಷ್ಟೇ. ಶ್ರೀ
ನೀ ನನಗ್ ಸಿಗೋದಿಲ್ಲ ಅನ್ನೋದನ್ನ ನನ್ ಮನ್ಸಲ್ಲಿ ಪದೇ ಪದೇ ರಾತ್ರಿಯಿಂದ ಹೇಳ್ಕೊತಾನೆ ಇದ್ದೀನಿ. ಅದ್ರದ್ನ ಶ್ರೀಗ್ ಹೇಗ್ ಹೇಳಲಿ? ನಾನೇನು ಗಟ್ಟಿಗಿದ್ದೆ, ಒಂದ್ ಎರಡ್ ದಿವಸ ಆದ್ಮೇಲೆ ಸರಿ ಹೋಗ್ತೀನೇನು. ಆದ್ರೆ ಪಾಪ ಶ್ರೀ, ಶ್ರೀ ತನ್ನ ಪ್ರಾಣನೇ ನನ್ ಮೇಲೆ ಇಟ್ಟಿದ್ದಾರೆ. ಅವ್ರು ಮೋಸ ಮಾಡ್ದಂಗ ಆಗುತ್ತಲ್ಲ ಅನ್ನೋದೇ. ಪುಟ್ಟ ಕಣ್ ಮಗಳು ಪ್ರೀತಿ ಮಾಡಿ ಮೋಸ ಮಾಡ್ಬಿಟ್ಲು ಅನ್ನೋ ಮಾತು ಬರ್ಬಾರ್ದಲ್ವಾ ಅವ್ವ? ಆ ಹುಡುಗ ಬಂಗಾರಮ್ಮನ ಮಗ ಅನ್ನೋ ಸತ್ಯ ನಿಂಗೆ ಗೊತ್ತಾದ್ರೆ ಇದಕ್ಕಿಂತ 100 ಪಟ್ಟು ದುಃಖ ಆಯ್ತದೆ ಮಗಳೇ. ಅದಕ್ಕಿಂತ ಇದು ವಾಸಿ ಸತ್ಯ ಹೇಳ್ದೆ ನಿನ್ನ ಬಲವಂತ ಮಾಡಿವ್ನಿ, ನಾನು ಕ್ಷಮಿಸ್ಬಿಡು.